You see, so that's it. I'm Madhav. Hi friends, welcome to chinmayeedreams. This is Sudhashri Gowda. This is Madhav. ಸೊ ಫ್ರೆಂಡ್ಸ್, ಇವತ್ತು ಹುರುಳಿ ಕಾಳನ್ನ ಕಟ್ಟಿ ಇಟ್ಟಿದ್ದೆ ಒಂದು ಎರಡು ದಿನದಿಂದ, ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹುರುಳಿ ಕಾಳು ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಜನ ತುಂಬಾ ತರ ಹುರುಳಿ ಕಾಳು ಸಾಂಬಾರ್ ಅನ್ನ ಮಾಡ್ತಾರೆ, ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಮೊಳಕೆ ಕಟ್ಟಿದ ಹುರುಳಿ ಕಾಳು ಸಾಂಬಾರ್ ಮಾಡೋದಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ದಪ್ಪ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು ಕಾಯಿ ಹೋಳನ್ನ ತುರ್ಕೊಂಡಿದ್ದೀನಿ. ಸೊ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಕಾಯಿ ಹೋಳಷ್ಟು. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕೊಳ್ಳಿ. ಅಂದರೆ ನೀವು ಯೂಶ್ವಲಿ ಮಟನ್ ಸಾರ್, ಚಿಕನ್ ಸಾರ್ಗೆ ಏನೆಲ್ಲ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಹಾಕೋಬೋದು, ಕಡಲೆ ಮತ್ತು ಗಸಗಸೆ ಬಿಟ್ಟು. ಸೊ ಇದಕ್ಕೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಸೊ ಇನ್ನು ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಪೊಟ್ಯಾಟೊನ ನಾನು ಯಾಕೆ ಕಟ್ ಮಾಡ್ತಿದ್ದೀನಿ ಅಂದರೆ ಸಾಂಬಾರ್ಗೆ ಹಾಕೊಳ್ಳೋದಕ್ಕೆ. ಸೊ ಪೊಟ್ಯಾಟೊ ಜೊತೆಗೆ ನೀವು ಬದನೆಕಾಯನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅವೆರಡು ಮಿಕ್ಸ್ ಮಾಡಿ ಹಾಕಿದ್ರೆ ಕಾಂಬಿನೇಷನ್ನಲ್ಲಿ ಇನ್ನೂ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಪೊಟ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಪೊಟ್ಯಾಟೊ ಬೇಕೋ ಅಷ್ಟು ಹಾಕೊಳ್ಳಿ, ತುಂಬ ಜಾಸ್ತಿನೂ ಪೊಟ್ಯಾಟೊ ಯೂಸ್ ಮಾಡಬೇಡಿ, ಚೆನ್ನಾಗಿರೋದಿಲ್ಲ. ಇನ್ನು ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ಧನಿಯಾ ಪುಡಿ ಅಂದ್ರೆ ಆಕ್ಚುಲಿ ಮನೇಲಿ ಮಾಡ್ತಾರೆ ಇದನ್ನ ಸಾಂಬಾರ್ ಪೌಡರ್ನ, ಧನಿಯಾ ಮತ್ತೆ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ. ಸೊ ಇದನ್ನ ಚಿನ್ನ ಕಣ್ತಿಗೆ ಹಿಂದೆ ಒಂದು 4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ತುಂಬಾ ಬೇಕಿದ್ರೆ ಹಾಕೋಬಹುದು, ನಾನು ತುಂಬಾ ಖಾರ ಹಾಕಲ್ಲ ಹಂಗಾಗಿ 4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮಸಾಲ ರೆಡಿ ಆದ್ಮೇಲೆ ಒಂದು ಕುಕ್ಕರ್ ಅನ್ನ ತಗೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ, 2-3 ಸ್ಪೂನ್ ಅಷ್ಟು. 2-3 ಸ್ಪೂನ್ ಆಯಿಲ್ ನಾನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಆನಿಯನ್ ಅನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ದಪ್ಪ ಯೂಸ್ ಮಾಡ್ತಾ ಇದ್ದೀನಿ ಆನಿಯನ್ ಅನ್ನ. ನೀವು ಬೇಕಿದ್ರೆ ಸಣ್ಣದಾಗಿ ಯೂಸ್ ಮಾಡ್ಬೋದು. ದಪ್ಪ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದ್ರ ಜೊತೆ ಮಿಕ್ಸ್ ಆಗೋದಿಲ್ಲ, ತಿನ್ಬೇಕಾದ್ರೆ ಹಾಗೇನೆ ಸಿಗುತ್ತೆ. ಹಾಗಾಗಿ ನಾನು ದಪ್ಪ ಈರುಳ್ಳಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ದಪ್ಪಗೆ. ಸೊ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಾಳು ಇರುತ್ತಲ್ಲ, ಸೊ ಆ ಮೊಳಕೆ ಕಾಳನ್ನು ಹಾಕಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, 2 ಡೇಸ್ ಇಟ್ಟಿದೆ, ಹಾಗಾಗಿ ಮೊಳಕೆ ಚೆನ್ನಾಗಿ ಬಂದಿದೆ. ಯೂಶ್ವಲಿ ಹೆಸರು ಕಾಳೆಲ್ಲ ಆದರೆ ಒಂದು ದಿನಕ್ಕೆ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ, ಸ್ವಲ್ಪ ಹುರುಳಿ ಕಾಳಾದರೆ 2 ದಿನಕ್ಕೆ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಹೀಗೆ ಮೊಳಕೆ ಆಗಿರುವಂಥ ಹುರುಳಿ ಕಾಳನ್ನು ಇದಕ್ಕೆ ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಈ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹೀಗೆ ಫ್ರೈ ಮಾಡ್ಕೋಬೇಕಾದ್ರೆ ಈಗಲೇ ಪೊಟ್ಯಾಟೊ ಹಾಕಬೇಡಿ, ಲಾಸ್ಟಲ್ಲಿ ಪೊಟ್ಯಾಟೊ ಹಾಕ್ಕೊಳ್ಳಿ. ಅಥವಾ ನೀವು ಪೊಟ್ಯಾಟೊನ ಇದ್ರ ಜೊತೆ ಲಾಸ್ಟಲ್ಲಿ ಫ್ರೈ ಮಾಡಿದ್ರೂ ಆಗುತ್ತೆ, ಅಥವಾ ಮಸಾಲ ಹಾಕಿ ಆಮೇಲೆ ಪೊಟ್ಯಾಟೊ ಆಲು ಮತ್ತು ನೀವು ಬದನೆಕಾಯನ್ನ ಹಾಕ್ಬೋದು. ಬದನೆಕಾಯಿ ಎಲ್ಲ ಮುಂಚೆನೇ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕಲಸಿಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡ್ರೇ ಬೆಟರು. ಸೊ ಇದಾದಮೇಲೆ ಮಸಾಲ ರೆಡಿ ಇತ್ತಲ್ಲ, ಆ ರೆಡಿ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ. ತುಂಬ ನೀರನ್ನು ಹಾಕ್ಕೊಳಕ್ಕೆ ಹೋಗಲ್ಲ, ತುಂಬ ನೀರು ಹಾಕಿದ್ರೆ ಹೊರಗಡೆ ಬಂದ್ಬಿಡೋದು ಜಾಸ್ತಿ. ಹಾಗಾಗಿ ನಾನು ಸ್ವಲ್ಪನೇ ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಆದಮೇಲೆ ಇದನ್ನು 2 ವಿಷಲ್ ಕೂಗೋದಕ್ಕೆ ಬಿಡಿ. 2-3 ವಿಷಲ್ ಕೂಗಿದ್ರೆ ತುಂಬ ಚೆನ್ನಾಗಿ ಆ ಕಾಳಲ್ಲಿರುವಂತಹ ಅಂಶ ಏನಿರುತ್ತೆ ಅದು ಚೆನ್ನಾಗಿ ಇಳ್ಕೊಂಡಿರುತ್ತೆ. ಆ್ಯಕ್ಚುಲಿ ಏನಂತಂದರೆ ಈ ಹುರುಳಿ ಕಾಳು ತುಂಬಾ ಒಳ್ಳೆಯದು. ಎಷ್ಟು ಒಳ್ಳೆಯದಂದರೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ, ಹಾಗೆ ಕ್ಯಾಲ್ಶಿಯಂ ಈ ಕೊರತೆ ಯಾರಿಗೆಲ್ಲ ಇರುತ್ತೆ. ಈ ಹುರುಳಿ ಕಾಳನ್ನು ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಕೂಡ ಕಡಿಮೆ ಆಗುತ್ತೆ. ಅಂದರೆ
ಕಿಡ್ನಿ ಸ್ಟೋನ್ಸ್ಗೆಲ್ಲ ಇದು ಒಳ್ಳೇದು ಅಂತ ಹೇಳ್ತಾರೆ. ಅಂದರೆ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋದಿಲ್ವಂತೆ ಹುರುಳಿಕಾಳು ತಿನ್ನೋದ್ರಿಂದ. ಸೊ ತುಂಬ ಉಪಯೋಗ ಹುರುಳಿಕಾಳಿಂದ ಇದೆ. ನೋಡಿ ಈಗ ರೆಡಿ ಆಗಿದೆ, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಹಾಗೇ ಸೌಟಲ್ಲಿ ತೆಗೆದು ಸಪ್ರೇಟ್ ಮಾಡ್ಕೋಬೋದು, ಕಾಳನ್ನು ಬೇರೆದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೋಬೋದು. ಅಥವಾ ಒಂದು ಸ್ವಲ್ಪ ದಪ್ಪ ದಪ್ಪ ತೂತ ಇರೋದನ್ನು ಜಾಲರಿ ತೊಗೊಳ್ಳಿ, ಜರಡಿ ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಅದು ಸಾಂಬಾರಲ್ಲೇ ಜಾಸ್ತಿ ಅಂಶ ಉಳ್ಕೊಂಡ್ಬಿಡುತ್ತೆ, ಸಾರು ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರೋದನ್ನು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಬಜ್ಜಿ ಬೇಯಿಸೋದ್ರಲ್ಲಿ ತೆಗ್ದು ಹಾಕ್ಬೋದು ಕಾಳನ್ನ ಸಪ್ರೇಟಾಗಿ. ಸೊ ಈಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳ ಒಗ್ಗರಣೆ ಮಾಡೋದಕ್ಕೆ ನಾನು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಇರಲೇಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ. ಸೊ ಅದಕ್ಕೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳಂಗಿದ್ರೆ ನಿಮಗೆ ಇಷ್ಟ ಇದೆ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ. ಸೊ ನಾನು ಇಲ್ಲಿ ದಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಲ್ಲ ಆ ಕಾಳೆಲ್ಲ. ಸೊ ಅದಕ್ಕೆ ನಾನಿವಾಗ ಧನಿಯಾ ಪುಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ನಮ್ಮ ಮನೇಲೇ ಮಾಡಿರ್ತೀವಿ ಪೌಡರ್ ಅಂತ. ಸೊ ಈ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಹತ್ರ ಈ ಪೌಡರ್ ಇರಲಿಲ್ಲ ಅಂದರೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಸೊ ಇದ್ರ ಜೊತೆಗೆ ಕಾಯಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿ ಹಾಕಿದ್ರೇ ಈ ಕಾಳು ಟೇಸ್ಟ್ ಆಗಿರೋದು, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ. ಸೊ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ನೀವು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡಿ. ಇದಾದಮೇಲೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಂಬಾರ್ಗೆ ಒಗ್ಗರಣೆ ಮಾಡೋದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು. ಇದಕ್ಕೆ ಸಾಸಿವೆ, ಹಾಗೆಯೇ ಕರ್ಬೇವಿನ ಸೊಪ್ಪು, 1 ಮೆಣಸಿನಕಾಯನ್ನು ಹಾಕ್ತಾ ಇದ್ದೀವಿ. 1-2 ಮೆಣಸಿನಕಾಯನ್ನು ಹಾಕೋಬೋದು. ಖಾರಕ್ಕೆ ತಕ್ಕನಾಗಿ ನೀವು ಮೆಣಸಿನಕಾಯನ್ನ ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಾಂಬಾರ್ ಇರುತ್ತಲ್ಲ, ಸಾಂಬಾರನ್ನ ಹಾಕ್ಕೊಂಡ್ರೆ ತುಂಬಾ ಘಮ ಘಮ ಅಂತ ಬರ್ತಾ ಇರುತ್ತೆ ವಾಸನೆ ಮಾತ್ರ. ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾಂಬಾರ್ ಮಾತ್ರ. ಅದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಹಾಗೆಯೇ ಅದರ ಸ್ಮೆಲ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಒಂದು ಕಡೆ ಅನ್ನ ಕಿತ್ತಿದೆ, ಅನ್ನ ರೆಡಿ ಆಗಿದೆ. ಸೊ ಅನ್ನ ಜೊತೆ ಸಾಂಬಾರು ಮತ್ತು ಕಾಳು ಹಾಕಿ ತಿಂದರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಇದಕ್ಕೆ ಹಾಗೆಯೇ 1 ಸ್ಪೂನ್ ತುಪ್ಪ ಹಾಕೊಂಡ್ಬಿಡ್ಬೇಕು, ತುಂಬಾ ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ಈ ಟೇಸ್ಟು ನಿಮಗೆ ಬೇರೆ ಸಾಂಬಾರಲ್ಲಿ ಸಿಗೋದೇ ಇಲ್ಲ. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತಿಂತಾರೆ, ತುಂಬಾ ಒಳ್ಳೆಯದು ಮಕ್ಕಳು ಕೂಡ, ಹಾಗೇ ದೊಡ್ಡವ್ರಿಗೂ ಕೂಡ ಒಳ್ಳೆಯದು. ಸೊ ಆ್ಯಕ್ಚುಲಿ ಏನಂದರೆ ಹಾರ್ಸ್ ಗ್ರಾಮ್ ಅಂತ ಹೇಳ್ತಾರಲ್ಲ ಕುದುರೆ, ಎಷ್ಟು ಶಕ್ತಿ ಇದರಲ್ಲಿ ಇರುತ್ತಂತೆ ಹುರುಳಿಕಾಳು ತಿನ್ನೋದ್ರಿಂದ ಕುದುರೆ ಎಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಅಥವಾ ನಿಮ್ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಹುರುಳಿಕಾಳು ಬಸ್ಸಾರು, ಈ ಮೊಳಕೆ ಕಟ್ಟಿದ ಪಲ್ಯ ಇರುತ್ತಲ್ಲ, ಫ್ರೆಂಡ್ಸ್ ಹುರುಳಿಕಾಳು ಬಸ್ಸಾರು ಹಾಗೆ ಈ ಮೊಳಕೆ ಕಟ್ಟಿದ ಕಾಳು ಇರುತ್ತಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಮಕ್ಕಳು ನೋಡಿ ಹೆಂಗಿರುತ್ತೆ ಅಂತ ಹೇಳಿ ತಿನ್ಬಿಟ್ಟು ಹೇಳಿ. ಸೂಪರ್ ಯಮ್ಮಿ ಆಗಿದೆ, ಹೆಂಗಿದೆ? ಇಷ್ಟ ಆಯ್ತಾ ಫ್ರೆಂಡ್ಸ್? ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ. ಯೂಶಲಿ ತುಂಬಾ ಕಡೆ ಇದನ್ನ ಮಾಡ್ತಾರೆ, ನಮ್ಮನೆಗಳಂತೂ ಆಗಾಗ ಮಾಡ್ತಾನೆ ಇರ್ತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ವಿಲ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.